नमस्ते बलिष्ठ भूमि भारत बंधु ग्रहस्थिति उत्तम मनस्थिति उत्तम मैस्थिति मनस्थिति मनस्थिति गृहस्थिति अधोगति मनस्थिति उत्तम जीवन सुस्थिति इंत उत्तम मनस्थित पड़ हमल निम्दे बनी आकर्षण कार्यक्रम के बाली उत्तम बा नमस्ते जय नमस्ते बलिष्ठ भूमि भारत बंधु भाला सतोष आगे साकु जन वे प्रश्न केतर केवर ऐनमे कड़ी प्रश्न अरे मुंचे नानी साकु जन उत्तर को फॉर एग्जांपल हेल्बुंतर ईस्ट अरे नार्थ ईस्टली स्टेट के ऐनू अदे नान को मत नानक दयु हल वीडियोस नोड़ता होगी अद्वे उत्तर आयता ಸಾಕಷ್ಟು ಜನ ಮತ್ತೆ ಕೇಳ್ತಾ ಇದ್ದಾರೆ ಬೀರು ಪೊಸಿಷನ್ ಎಲ್ಲಿದ್ರೆ ಚೆನ್ನಾಗಿರುತ್ತೆ ಏನಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಆ ಬೀರು ಪೊಸಿಷನ್ಸ್ಗೂ ಕೂಡ ಸಾಕಷ್ಟು ಸಲ ನಾನು ಉತ್ತರವನ್ನು ಕೊಟ್ಟಿದ್ದೀನಿ ಸ್ವಲ್ಪ ಹಳೆ ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ ಖಂಡಿತವೂ ಅದರಲ್ಲಿ ಸವಿವರವಾಗಿ ಎಲ್ಲರಿಗೂ ಕೂಡ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತಾ ಹೋಗಿದ್ದೀನಿ ಇವತ್ತು ಆರಿಸ್ಕೊಂಡಿರುವಂಥ ಪ್ರಶ್ನೆಗಳಲ್ಲಿ ಯಾವುದು ಅಂತ ಅನ್ನೋದಾದರೆ ಒಬ್ಬರು ಯಾರೋ ಕೇಳಿದರೆ ಏನಂದರೆ ಅವರ ಮನೆಗೆ ವೆಸ್ಟ್ ಕಡೆಯಿಂದ ಎಂಟ್ರೆನ್ಸ್ ಇದೆ ಅಂದರೆ ಪಶ್ಚಿಮದ ಕಡೆಯಿಂದ ಎಂಟ್ರೆನ್ಸ್ ಇದೆ ಮನೆಯ ಆಗ್ನೇಯ ಭಾಗದಲ್ಲಿ ಅಂದರೆ ಪೂರ್ವ ಆಗ್ನೇಯ ಈಸ್ಟ್ ಆಫ್ ಸೌತ್ ಈಸ್ಟ್ ಅಲ್ಲಿ ನಾನು ಟಾಯ್ಲೆಟ್ ಅನ್ನು ಕಟ್ಕೋಬಹುದಾ ಅಂತ ಕೇಳ್ತಾರೆ ತುಂಬಾ ಮಂಡೆ ಬಿಸಿನೂ ಆಗ್ಬಿಡಿದೆ ಅಂತ ಕಟ್ಸಿದ್ದಾರೆ ಮಂಡೆ ಬಿಸಿ ಮಾಡ್ಕೊಳ್ಳಂತ ಅವಶ್ಯಕತೆ ಏನಿಲ್ಲ ನೀವು ಈಸ್ಟ್ ಆಫ್ ಸೌತ್ ಈಸ್ಟ್ ಅಂದ್ರೆ ಪೂರ್ವ ಆಗ್ನೇಯದಲ್ಲಿ ಖಂಡಿತವಾಗ್ಲೂ ಟಾಯ್ಲೆಟ್ ಅನ್ನು ಕಟ್ಕೋಬಹುದು ಮತ್ತೊಂದು ಕೇಳಿದ್ರೆ ಅಂದ್ರೆ ಅದು ಆ ಟಾಯ್ಲೆಟ್ ಏನು ಕಟ್ತೀವಲ್ಲ ಅದು ಈ ಆಗ್ನೇಯ ಭಾಗದ ಗೋಡೆಗೆ ಸೇರ್ಕೋಬಹುದಾ ಅಂತ ಕೇಳ್ತಾ ಇದ್ದಾರೆ ನಾನು ಹೇಳ್ತೀನಿ ದಯವಿಟ್ಟು ಅದನ್ನ ಸೇರಿಸಕ್ಕೆ ಹೋಗಬೇಡಿ ಆದಷ್ಟು ನಿಮ್ಮ ಮನೆಯ ಪ್ರಧಾನ ಗೃಹ ಏನಿರುತ್ತಲ್ಲ ಅದನ್ನ ಬಿಟ್ಟು ಉಪಗೃಹವಾಗಿ ಈ ಟಾಯ್ಲೆಟ್ ಅನ್ನು ಕಟ್ಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂತ ಒಂದು ತೊಂದರೆ ಕೂಡ ಬಾಧಿಸೋದಿಲ್ಲ ನೀವು ಅದೇ ಟಾಯ್ಲೆಟ್ ಕಟ್ಕೊಳ್ತಿರಲ್ಲ ಟಾಯ್ಲೆಟ್ ಕಟ್ಕೊಂಡಾದ ಮೇಲಿಂದ ಅದರಿಂದ ನಿಮಗೆ ಏನಾದರೂ ಡೌಟ್ ಇದ್ರೆ ಯಾಕಂತಂದ್ರೆ ಎಷ್ಟು ಜನ ಸರಿ ಮಾಡ್ಕೊಳ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಎಲ್ಲನೂ ಇಟ್ ಗೋಸ್ ಆನ್ ಡಿಗ್ರೀಸ್ ಎಷ್ಟೆಷ್ಟು ಡಿಗ್ರಿ ಮೇಲೆ ಹೋಗುತ್ತೆ ಅನ್ನೋದ್ರ ಮೇಲೆ ಬರುತ್ತೆ ನಿಮಗೆ ಅದು ಸರಿ ಗೊತ್ತಾಗಿಲ್ಲ ಮಾಡ್ಬಿಟ್ಟಿದ್ದೀನಿ ಆದರೂ ಕೂಡ ನನಗೆ ಡೌಟ್ ಆಗ್ತದೆ ಇದರಿಂದ ಏನಾದರೂ ನನಗೆ ದುಷ್ಪರಿಣಾಮ ಬರಬಹುದು ಅಂತ ಒಂದು ಅನುಮಾನ ಇತ್ತು ಅಂತಂದ್ರೆ ಈಗಲೇ ಹೇಳ್ಬಿಡ್ತೀರಿ ಏನಂತಾರೆ ಆ ಟಾಯ್ಲೆಟ್ ಅನ್ನ ಈ ಪ್ರಧಾನ ಗೃಹದಿಂದ ಉಪಗೃಹವಾಗಿ ಇಲ್ಲಿ ಎಲ್ಲಿ ಕಟ್ಕೊಂಡ್ರಲ್ಲ ಕಟ್ಕೊಂಡಾದ್ಮೇಲೆ ಅದು ಸುತ್ತಲೂ ಕೂಡ ಏನ್ ಮಾಡಿ ಅಂತ ಅಂದ್ರೆ ತಾಮ್ರದ ತಂತಿಯನ್ನ ಒಂದು ಮೂರು ರೌಂಡ್ ಮೂರು ಸುತ್ತು ಏನ್ ಮಾಡೋದಂದ್ರೆ ಆ ಟಾಯ್ಲೆಟ್ ಸುತ್ತಲೂ ಮಾಡೋದ್ರಿಂದ ಆಗುತ್ತೆ ಅಲ್ಲಿಂದ ಬರುತ್ತೆ ನೆಗೆಟಿವ್ ಎನರ್ಜಿ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಾಧಿಸೋದಿಲ್ಲ ಇದು ಒಂದು ಪ್ರಶ್ನೆ ಪ್ರಶ್ನೆಗೆ ಉತ್ತರನ ಕೊಟ್ಟಾಯ್ತು ಮತ್ತೊಬ್ಬರು ಏನ್ ಕೇಳಿದ್ದಾರೆ ಅಂತಂದ್ರೆ ಈಗಾಗಲೇ ಅವರು ಕೇಳಿದ್ರು ಅದು ಮತ್ತೆ ಅವರದು ಕ್ವಶನ್ ಬಂದಿದೆ ಏನಂತಂದ್ರೆ 40-60ಲಿ ಎರಡು ಮನೆ ಮಾಡ್ಕೊಂಡಿದ್ವಿ ಅದು ಓಕೆನಾ ಅಂತ ಕೇಳಿದ್ರು ಅದಕ್ಕೆ ಈಗಾಗಲೇ ಉತ್ತರ ಕೊಟ್ಟುಬಿಟ್ಟಿದ್ದೀನಿ ಏನು ಅಂತದೊಂದು ಕೊಟ್ಟಿದ್ದೀನಿ ಅವ್ರು ಕೇಳ್ತಾ ಇದ್ದಾರೆ ಅಂದ್ರೆ ಎರಡು ಮನೆಗೆ ಬ್ರಹ್ಮಸ್ಥಾನ ಬೇರೆ ಬೇರೆ ಆಗುತ್ತಾ ಒಂದೇ ಆಗುತ್ತಾ ಅಂತ ನೋಡಿ ನಾವು ಅಣ್ಣ ತಮ್ಮಂದ್ರಾಗಿರ್ಬೋದು ಅಕ್ಕ ತಂಗಿದ್ರಾಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಯಾರೇ ಆಗಿದ್ರು ಕೂಡ ಅವರವರ ಹೊಟ್ಟೆಗೆ ಅವರವರೇ ತಿನ್ನಬೇಕು ಅಲ್ವಾ ಸೋ ಗಂಡ ಹೆಂಡತಿ ಅಂತ ಅಂದ್ಬಿಟ್ರು ಒಬ್ರು ತಿಂದ್ರೆ ಇನ್ನು ಮತ್ತೊಬ್ರು ತಿಂದೇ ಇರಕ್ಕೆ ಆಗಲ್ಲ ಅಂತ ನಾನು ಹೇಳೋಗೇ ಇಲ್ಲ ಸೋ ಇಬ್ರು ಅವರವರ ಪಾಡಿಗೆ ಅವರವರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಅವರವರು ತಿನ್ನಲೇಬೇಕು ಅವರು ತಿನ್ನಲೇಬೇಕು ಅಂತಂದಾಗ ಅವರಿಗೆ ಆದಂತ ಒಂದು ಹೊಟ್ಟೆ ಇರಲೇಬೇಕು ಅವರದೇ ಆದಂತ ಹೊಟ್ಟೆ ಅಂತಂದಾಗ ಆ ಹೊಟ್ಟೆಗೆ ಒಂದು ನಾಭಿಸ್ಥಾನ ಬ್ರಹ್ಮಸ್ಥಾನ ಅನ್ನೋದು ಬರಲೇಬೇಕಾಗುತ್ತೆ ಹಾಗಾಗಿ ಆ ಟ್ವಿನ್ ಹೌಸ್ ಏನಿದೆಯಲ್ಲ 40-60ಲಿ ಎರಡು ಮನೆ ಮಾಡ್ಕೊಂಡಿದ್ರಲ್ಲ ಆ ಎರಡು ಮನೆಗೂ ಕೂಡ ವಿಶೇಷವಾಗಿ ಸೆಪರೇಟ್ ಆಗಿ ಬರುತ್ತೆ ಇದಕ್ಕೆ ಬೇರೆ ಬ್ರಹ್ಮಸ್ಥಾನ ಅದಕ್ಕೆ ಬೇರೆ ಬ್ರಹ್ಮಸ್ಥಾನ ಇದೆರಡಕ್ಕೂ ಸೇರಿ ಒಂದು ಬ್ರಹ್ಮಸ್ಥಾನ ಆಗೋದಿಲ್ಲ ಎರಡಕ್ಕೂ ಬೇರೆ ಬೇರೆ ಬ್ರಹ್ಮಸ್ಥಾನ ಆಗಿ ಆಗುತ್ತೆ ಹಾಗಾಗಿ ಎರಡು ಮನೆಯವರು ಕೂಡ ಬೇರೆ ಬೇರೆ ಬ್ರಹ್ಮಸ್ಥಾನವನ್ನ ಕನ್ಸಿಡರ್ ಮಾಡಬೇಕಾಗುತ್ತೆ ಇಷ್ಟನ್ನ ಹೇಳ್ತಾ ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಉಲ್ಲಾಸ ಉತ್ಸಾಹ ಆನಂದ ಎಲ್ಲವನ್ನು ಕೊಡ್ತಾ ಹೋಗ್ಲಿ ಅಂತ ಕೇಳ್ಕೊಳ್ತಾ ನಮಸ್ತೆ ಜೈ ಹಿಂದ್.